ಅಪಘಾತ ಸಂಭವಿಸಿ ಮೃತಪಟ್ಟ ವ್ಯಕ್ತಿಯ ಕುಟುಂಬಸ್ಥರನ್ನು ಭೇಟಿ ಮಾಡುತ್ತೇನೆ. ಚಿದಾನಂದ ಸೌದಿ. ನಿನ್ನೆ ಬಾಗಲಕೋಟ್ ಜಿಲ್ಲೆಯ ಹುಣಗುಂದ್ ಸಮೀಪದಲ್ಲಿ ಡಿಸಿಎಂ ಲಕ್ಷ್ಮಣ್ ಸೌದಿ ಪುತ್ರ ಚಿದಾನಂದ ಸೌದಿ ಅವರ ಕಾರು ಅಪಘಾತ ಸಂಭವಿಸಿದ್ದು, ಈ ಆರೋಪಕ್ಕೆ ಚಿದಾನಂದ ಸೌದಿ ನಾನು ಆಗ ಕಾರಿನಲ್ಲಿ ಇರಲಿಲ್ಲ ಎಂದು ಸ್ಪಷ್ಟಪಡಿಸಿದರು. ನಾನು ನಮ್ಮ ಸ್ನೇಹಿತರು ಅಂಜನಾದ್ರಿ ಬೆಟ್ಟಕ್ಕೆ ದೇವರ ದರ್ಶನಕ್ಕೆ ಹೋಗಿರತಕ್ಕಂಥ ಸಂದರ್ಭದಲ್ಲಿ ಪುನಃ ಆತನಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಸ್ನೇಹಿತನ ಕಾರಲ್ಲಿ ನಾನು ಪ್ರಯಾಣ ಮಾಡ್ತಾ ಇದ್ದೆ. ನನ್ನ ಕಾರಲ್ಲಿ ನನ್ನ ಸ್ನೇಹಿತರು ನಮ್ಮ ಡ್ರೈವರ್ ಬರ್ತಾ ಇದ್ದ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕೂಡಲ ಸಂಗಮದ ಬಳಿ ನನ್ನ ಕಾರು ರಸ್ತೆಗೆ ಅಪಘಾತ ಆಗಿದೆ. ಸುಮಾರು 6 ಗಂಟೆ ಸುಮಾರಿಗೆ ಬೈಕ್ ಸವಾರ ಸಡನ್ ಆಗಿ ಅಡ್ಡ ಬಂದಿರತಕ್ಕಂಥ ಚಾಲಕನ ಅಚಾರತೆ ಅಂತ ಕಾರು ಕಂಟ್ರೋಲ್ ಆಗದೆ ಇರತಕ್ಕಂಥ ಸಂದರ್ಭದಲ್ಲಿ ಬೈಕ್ ಡಿಕ್ಕಿಯಾಗಿ ಅವರನ್ನು ಆಸ್ಪತ್ರೆಗೆ ಕಳಿಸುವಂಥ ವ್ಯವಸ್ಥೆ ಮಾಡಿ ಸಡನ್ ಆಗಿ ನಮ್ಮ ಡ್ರೈವರ್ ನನಗೆ ಫೋನ್ ಮಾಡಿ ಈ ಥರ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ ತಕ್ಷಣ ನಾನು ಇಮಿಡಿಯೇಟಾಗಿ 108 ಫೋನ್ ಮಾಡಿ ಆಂಬ್ಯುಲೆನ್ಸ್ ಕರೆಸಿ ಬಾಗಲಕೋಟೆ ಎಸ್ ಪಿ ಅವರಿಗೆ DYSP ಅವರು CP ಅವ್ರಿಗೆ ಮಾತಾಡಿ ಘಟನೆ ಬಗ್ಗೆ ವಿವರವಾಗಿ ಹೇಳಿ ವೈಕಲನ್ನು ಕೂಡ ಅವರಿಗೆ ಸರೆಂಡರ್ ಮಾಡಿ ನಾನು ರಿಟರ್ನ್ ಬರೋಷ್ಟರಲ್ಲಿ ಸ್ಪಾಟಲ್ಲಿ ಯಾರೂ ಇರಲಿಲ್ಲ. ಆಮೇಲೆ ನಾನು ನೇರವಾಗಿ ಆಸ್ಪತ್ರೆಗೆ ಹೋಗಿ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಬೈಕ್ ಸವಾರನ ಭೇಟಿ ಆಗಬೇಕಂತ ಪ್ರಯತ್ನದಲ್ಲಿದ್ದಾಗ ಆವಾಗ ನನಗೆ ಮತ್ತೆ ದಾರಿಯಲ್ಲಿದ್ದಾಗ ಫೋನ್ ಬಂತು ಈ ಥರ ಡೆತ್ ಆಗಿದೆ ಅಂತ. ಆಮೇಲೆ ನಾನು ಹೋಗೋಷ್ಟರಲ್ಲಿ ಅವ್ರ ಕುಟುಂಬಸ್ಥರು ಯಾರೂ ಇರಲಿಲ್ಲ, ಅವ್ರು ಭೇಟಿ ಆಗೋಕ್ಕಾಗಿಲ್ಲ. ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅವರಿಗೆ ದುಃಖವನ್ನು ತಡ್ಕೊಂತ ಶಕ್ತಿ ಆ ಭಗವಂತ ದಯಪಾಲಿಸ್ಲಿ. ನಮಗೂ ಕೂಡ ದುಃಖ ಆಗಿದೆ, ಇದು ಆಗಬಾರ್ದಾಗಿರ್ತಕ್ಕಂಥದ್ದು. ಬಹುಶಃ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ವಿಷಾದ ವ್ಯಕ್ತಪಡಿಸಿ ಅವ್ರ ಕುಟುಂಬಕ್ಕೆ ಭಗವಂತ ದುಃಖವನ್ನು ತಡ್ಕೊಂತ ಶಕ್ತಿ ನೀಡಲಿ ಅಂತ ಈ ಸಂದರ್ಭದಲ್ಲಿ ಸ್ಥಳೀಯ ಜೊತೆ ಮಾತಾಡಿದ. ನನ್ನ ಕಾರಿಗೂ ನಾನು ಇರ್ತಕ್ಕಂಥ ಕಾರಿಗೂ ಸುಮಾರು 30 ಕಿಲೋಮೀಟರ್ ಡಿಫ್ರೆನ್ಸ್ ಇತ್ತು. ನಾನು ರಿಟರ್ನ್ ಬರುವಷ್ಟರಲ್ಲಿ ಸ್ಪಾಟಲ್ಲಿ ಯಾರೂ ಇರಲಿಲ್ಲ. ಆಮೇಲೆ ನನಗೆ ಆ ಸ್ಥಳೀಯರು ಕೂಡ ನಾನು ಮಾತಾಡಿಲ್ಲ. ನಾನು DCM ಮಗ ಅಂತ ಕೂಡ ನಾನು ಯಾರಿಗೂ ಹೇಳಿಲ್ಲ. ಬಹುಶಃ ಅವರು ಏನೋ ಸುಳ್ಳು ಆರೋಪಗಳನ್ನು ಮಾಡ್ತಾರೆ, ಅಲ್ಲಿಗಳಿದ್ದೀನಿ. ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ನಾನಾಗಲಿ ನಮ್ಮ ಸ್ನೇಹಿತರಲ್ಲಿ ಯಾರೂ ಕೂಡ ಸರಿಯಾಗಿ ತನಿಖೆ ಹಾಕೋದಾಗಲಿ ಅಥವಾ ಆವಾಜ್ ಹಾಕೋದಾಗಲಿ ಯಾರು ಕೂಡ ಮಾಡಿಲ್ಲ. ಆಮೇಲೆ ಅವರನ್ನು ಆಸ್ಪತ್ರೆಗೆ ಕಳಿಸಿದ್ದು ಕೂಡ ನಾವೇ ಅಂತ ಸಂದರ್ಭ ಹೇಳೋದು. ಅಪಘಾತ ಆದಂಥ ಕಾರಣ ಈಗ ನಾನು ಡ್ರೈವಿಂಗಿಗೆ ಮಾಡೋಕ್ಕೋಲ್ಲ. ನಾನು ಸುಮಾರು 10 ವರ್ಷದಿಂದ ನಾನು ಡ್ರೈವರ್ ನನ್ನ ಕಾರ್ ಚಲ ಚಲಾಯಿಸ್ತಾನೆ. ನಾನು ಡ್ರೈವಿಂಗ್ ಮಾಡ್ತಾರೆ. ನಾನು ಬೇರೆ ಕಾರಲ್ಲಿ ನನ್ನ ಮುಂದೆ ಇದ್ದೆ. ನಮ್ಮ ಡ್ರೈವರು ನನ್ನ ಸ್ನೇಹಿತರು ನನ್ನ ಕಾರಲ್ಲಿ ಹಿಂದೆ ಬರ್ತಾ ಇತ್ತು. ಇವತ್ತೇನು ಆ ಕುಟುಂಬಕ್ಕೆ ಭೇಟಿ ಕೊಡ್ತೀರಿ? ಅವ್ರ ಅಂತ್ಯ ಸಂಸ್ಕಾರ ಮುಗಿದ್ಮೇಲೆ ಅವ್ರ ಕುಟುಂಬಕ್ಕೆ ಭೇಟಿ ಕೊಡ್ತೀನಿ. ಯಾವುದೇ ಥರದ ಸಹಾಯ ಕೂಡ ನಾನು ಮಾಡೋಕ್ಕಿದ್ದೇನೆ ಸಂದರ್ಭ ಹೇಳಿ ಕ್ವೆಶನ್.